ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, STA, KPSC ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ರಾಜ್ಯವೊಂದರಲ್ಲಿ ವಿಧಾನ ಪರಿಷತ್ತನ್ನು ಸೃಷ್ಟಿಸುವ ಅಥವಾ ವಿಸರ್ಜಿಸುವ ಕೆಲಸವನ್ನು ರಾಜ್ಯ ವಿಧಾನಸಭೆಯ ಶಿಫಾರಸಿನ ಮೇರೆಗೆ ಸಂಸತ್ತು ಮಾಡಬಹುದು. ರಾಜ್ಯವೊಂದರಲ್ಲಿ ವಿಧಾನ ಪರಿಷತ್ತನ್ನು ಸೃಷ್ಟಿಸುವ ಅಥವಾ ವಿಸರ್ಜಿಸುವ ಕೆಲಸವನ್ನು ರಾಜ್ಯ ವಿಧಾನಸಭೆಯ ಶಿಫಾರಸಿನ ಮೇರೆಗೆ ಸಂಸತ್ತು ಮಾಡಬಹುದು. 3 ಇಸ್ ದಿ ರೈಟ್ ಆನ್ಸರ್. 1939ರಲ್ಲಿ ಕಾಂಗ್ರೆಸ್ ಸಚಿವರು ರಾಜೀನಾಮೆ ನೀಡಲು ಕಾರಣ ಭಾರತವನ್ನು ದ್ವಿತೀಯ ಮಹಾಯುದ್ಧಕ್ಕೆ ಸೆಳೆದಿದ್ದರ ಬಗ್ಗೆ ವಿರೋಧವನ್ನು ಸೂಚಿಸಲು. 1 ಇಸ್ ದಿ ರೈಟ್ ಆನ್ಸರ್. ರಾಜಸ್ಥಾನ ಕಾಲುವೆಯು ಯಾವ ಯಾವ ರಾಜ್ಯಗಳಿಗೆ ನೀರಾವರಿ ಮಾಡುತ್ತದೆ? ರಾಜಸ್ಥಾನ, ಪಂಜಾಬ್ ಮತ್ತು ಹರಿಯಾಣ. ರಾಜಸ್ಥಾನ ಕಾಲುವೆಯು ರಾಜಸ್ಥಾನ, ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಿಗೆ ನೀರಾವರಿ ಮಾಡುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಸಂಸತ್ತಿಗೆ ಅಪರಿಮಿತ ಅಧಿಕಾರಗಳನ್ನು ಕೊಡುವಂತೆ ಹಾಗೂ ತಿದ್ದುಪಡಿಗಳ ನ್ಯಾಯಿಕ ಪುನರಾವಲೋಕನವನ್ನು ನಿರಾಕರಿಸುವಂತೆ 368ನೇ ಅನುಚ್ಛೇದಕ್ಕೆ ಮಾಡಲಾದ ತಿದ್ದುಪಡಿಗಳು 1980ರಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕಿತ್ತು ಹಾಕಿತು. ಈ ಪ್ರಕರಣವು ಈ ಕೆಳಕಂಡ ಹೆಸರಿನಿಂದ ಜನಪ್ರಿಯವಾಗಿದೆ. ಮಿನರ್ವಾ ಮಿಲ್ಗಳ ಪ್ರಕರಣದ ಹೆಸರಿನಿಂದ ಜನಪ್ರಿಯವಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಕಾಫಿ ವ್ಯವಸಾಯ ಮುಖ್ಯವಾಗಿ ಕಂಡುಬರುವಂತಹ ರಾಜ್ಯಗಳು ಯಾವುವು? ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು. ಭಾರತದಲ್ಲಿ ಕರ್ನಾಟಕವು 70% ಕಾಫಿ ಉತ್ಪಾದಿಸುತ್ತದೆ. ಕೇರಳ 20%, ತಮಿಳುನಾಡು 5%. ನಂತರ ಆಂಧ್ರಪ್ರದೇಶ ಮತ್ತು ಒಡಿಸ್ಸಾಗಳಿವೆ. ಕರ್ನಾಟಕದಲ್ಲಿ ಚಿಕ್ಕಮಗಳೂರು, ಕೊಡಗು, ಹಾಸನ ಜಿಲ್ಲೆಗಳು ಕಾಫಿ ಉತ್ಪಾದಿಸುವ ಪ್ರಮುಖ ಜಿಲ್ಲೆಗಳಾಗಿವೆ. 2 ಈಸ್ ದಿ ರೈಟ್ ಆನ್ಸರ್. ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳಲ್ಲಿ ಕಲ್ಪಿಸಿಕೊಳ್ಳಲಾಗಿರುವ ಜೀವನೋಪಾಯದ ಹಕ್ಕು ಯಾವ ತತ್ವಗಳನ್ನು ಆಧರಿಸಿದೆ? ಸಮಾಜವಾದಿ ತತ್ವಗಳು. ರಾಜ್ಯ ನಿರ್ದೇಶಕ ತತ್ವಗಳನ್ನು ಗಾಂಧಿ ತತ್ವಗಳು, ಸಮಾಜವಾದಿ ತತ್ವಗಳು, ಉದಾರವಾದಿ ತತ್ವಗಳೆಂದು ವರ್ಗೀಕರಿಸಲಾಗಿದೆ. ಗಾಂಧಿ ತತ್ವಗಳು ಗಾಂಧಿಯವರು ಪ್ರತಿಪಾದಿಸಿದ ತತ್ವಗಳು. ಸಮಾಜವಾದಿ ತತ್ವಗಳು ಸಮಾಜದ ತಾರತಮ್ಯ ಹೋಗಲಾಡಿಸಲು, ನ್ಯಾಯ ಒದಗಿಸಲು ನೀಡಿರುವ ತತ್ವಗಳು. ಉದಾರವಾದಿ ತತ್ವಗಳು ಒಂದು ದೇಶವು ಎಲ್ಲಾ ಪ್ರಜೆಗಳನ್ನು ಒಂದೇ ರೀತಿ ನೋಡುವಂತೆ ಉತ್ತಮವಾದಂತಹ ವಾತಾವರಣ ಒದಗಿಸುವ ತತ್ವಗಳು. ಸೊ 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಉರ್ದು ಪಂಡಿತರಲ್ಲಿ ಯಾರನ್ನು 2ನೇ ಮತ್ತು 3ನೇ ದುಂಡು ಮೇಜಿನ ಸಮಾವೇಶಕ್ಕೆ ಅಥವಾ ಪರಿಷತ್ಗೆ ಆಹ್ವಾನಿಸಲಾಗಿತ್ತು? ಮೊಹಮ್ಮದ್ ಇಕ್ಬಾಲ್. ಮೊದಲ ದುಂಡು ಮೇಜಿನ ಸಭೆ 1930 ನವೆಂಬರ್ 12ರಂದು, 2ನೇ ದುಂಡು ಮೇಜಿನ ಸಮಾವೇಶ 1931 ಸೆಪ್ಟೆಂಬರ್ 7ರಂದು, 3ನೇ ದುಂಡು ಮೇಜಿನ ಸಮಾವೇಶ 1932 ನವೆಂಬರ್ 17ರಂದು ನಡೆಯಿತು. 2ನೇ ಮತ್ತು 3ನೇ ದುಂಡು ಮೇಜಿನ ಸಮಾವೇಶಕ್ಕೆ ಮೊಹಮ್ಮದ್ ಇಕ್ಬಾಲ್ ರನ್ನ ಆಹ್ವಾನಿಸಲಾಗಿತ್ತು. 3 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಸಗಟು ಬೆಲೆ ಸೂಚಿಯಲ್ಲಿನ ಅಂದರೆ WPI ಆಹಾರ ದುಬ್ಬರವನ್ನು ಕೆಳಕಂಡಂತೆ ಮಾಪನ ಮಾಡಲಾಗುವುದು. ಪ್ರಾಥಮಿಕ ಆಹಾರ ವಸ್ತುಗಳು ಮತ್ತು ತಯಾರಿಕೆಯಾದ ಆಹಾರ ಉತ್ಪನ್ನಗಳನ್ನೊಳಗೊಂಡ ಆಹಾರ ಸೂಚಿ. 4 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಾರ್ವಭೌಮ ಕ್ರೆಡಿಟ್ ನಿರ್ಧಾರಣಕ್ಕಾಗಿ ಕ್ರೆಡಿಟ್ ಏಜೆನ್ಸಿಗಳು ಈ ಕೆಳಗಿನವನ್ನು ಒಳಗೊಂಡಿದೆ. ಸ್ಟ್ಯಾಂಡರ್ಡ್ ಮತ್ತು ಪೂರ್ ಅಂದರೆ S&P ಇದನ್ನ ಒಳಗೊಂಡಿದೆ. 1 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಂದಾಯಗಳ ಬಾಕಿಯ ಚಾಲ್ತಿ ಲೆಕ್ಕವು ಈ ಕೆಳಕಂಡವನ್ನು ಒಳಗೊಳ್ಳುವುದಿಲ್ಲ. ವಿದೇಶಿ ನೇರ ಹೂಡಿಕೆ. ಭಾರತದ ಸಂದಾಯಗಳ ಬಾಕಿಯ ಚಾಲ್ತಿ ಲೆಕ್ಕವು ವಿದೇಶಿ ನೇರ ಹೂಡಿಕೆಯನ್ನು ಒಳಗೊಂಡಿರುವುದಿಲ್ಲ. 4 ಈಸ್ ದಿ ರೈಟ್ ಆನ್ಸರ್. ಭಾರತದ ಅರ್ಥವ್ಯವಸ್ಥೆಯನ್ನು ಬಹಳ ಸೂಕ್ತವಾಗಿ ಹೀಗೆ ವಿವರಿಸಲಾಗಿದೆ. ಮಿಶ್ರ ಅರ್ಥವ್ಯವಸ್ಥೆ. ಭಾರತದ ಅರ್ಥವ್ಯವಸ್ಥೆಯನ್ನು ಬಹಳ ಸೂಕ್ತವಾಗಿ ಮಿಶ್ರ ಅರ್ಥವ್ಯವಸ್ಥೆ ಎಂದು ವಿವರಿಸಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್.
ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಈ ಕೆಳಕಂಡುದರ ಅನ್ವಯ ಸ್ಥಾಪಿಸಲಾಗಿದೆ. ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅನ್ವಯ ಸ್ಥಾಪಿಸಲಾಗಿದೆ. ಪಂಚಾಯತ್ ರಾಜ್ ವ್ಯವಸ್ಥೆಯು ದಕ್ಷಿಣ ಏಷ್ಯಾದ ರಾಜಕೀಯ ವ್ಯವಸ್ಥೆಯಾಗಿದ್ದು ಇದು ಭಾರತ, ಪಾಕಿಸ್ತಾನ ಮತ್ತು ನೇಪಾಳಗಳಲ್ಲಿ ಕಂಡುಬರುವುದು. ಮಹಾತ್ಮ ಗಾಂಧಿಯವರು ಪಂಚಾಯತ್ ರಾಜ್ ಕಲ್ಪನೆಯನ್ನ ಪ್ರತಿಪಾದಿಸಿದರು. ಫೋರ್ ಈಸ್ ದಿ ರೈಟ್ ಆನ್ಸರ್. ದ್ವಿಮುಖ ಆರ್ಥಿಕತೆ ಎಂದರೆ ಎ ಕಪ್ಪು ಹಣ ಮತ್ತು ಬಿಳಿಯ ಹಣಗಳು ಅಸ್ತಿತ್ವದಲ್ಲಿರುವುದು, ಬಿ ಕೃಷಿ ಮತ್ತು ಕೈಗಾರಿಕೆಯು ಅಸ್ತಿತ್ವದಲ್ಲಿರುವುದು, ಸಿ ವಾಣಿಜ್ಯಾತ್ಮಕ ಕೃಷಿಯೊಂದಿಗೆ ಜೀವನಾಧಾರ ವ್ಯವಸಾಯ ಅಸ್ತಿತ್ವದಲ್ಲಿರುವುದು, ಡಿ ಆಧುನಿಕ ಕೈಗಾರಿಕೆ ಮತ್ತು ವಾಣಿಜ್ಯ ಕೃಷಿಗಳು ಜೀವನಾಧಾರ ವ್ಯವಸಾಯ ಮತ್ತು ಸಾಂಪ್ರದಾಯಿಕ ಕರಕುಶಲತೆಗಳೊಂದಿಗೆ ಸಹ ಅಸ್ತಿತ್ವದಲ್ಲಿರುವುದು. ಹಾಗಾದರೆ ದ್ವಿಮುಖ ಆರ್ಥಿಕತೆ ಎಂದರೆ ಎ ಬಿ ಮತ್ತು ಡಿ, ಅಂದರೆ ಕಪ್ಪು ಹಣ ಮತ್ತು ಬಿಳಿಯ ಹಣಗಳು ಅಸ್ತಿತ್ವದಲ್ಲಿರುವುದು, ಕೃಷಿ ಮತ್ತು ಕೈಗಾರಿಕೆಯು ಅಸ್ತಿತ್ವದಲ್ಲಿರುವುದು, ಹಾಗೂ ಆಧುನಿಕ ಕೈಗಾರಿಕೆ ಮತ್ತು ವಾಣಿಜ್ಯ ಕೃಷಿಗಳು ಜೀವನಾಧಾರ ವ್ಯವಸಾಯ ಮತ್ತು ಸಾಂಪ್ರದಾಯಿಕ ಕರಕುಶಲತೆಗಳೊಂದಿಗೆ ಸಹ ಅಸ್ತಿತ್ವದಲ್ಲಿರುವುದು. 3 ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಕಾಯ್ದೆಯನ್ನು ಜವಾಹರಲಾಲ್ ನೆಹರೂರವರು ದಾಸ್ಯತ್ವದ ಹೊಸ ಸನ್ನದು ಅಂದರೆ ಚಾರ್ಟರ್ ಎಂಬುದಾಗಿ ವಿವರಿಸಿದರು? ಭಾರತ ಸರ್ಕಾರದ 1935 ಕಾಯ್ದೆ. 1935 ಕಾಯ್ದೆಯನ್ನು ನೆಹರೂರವರು ದಾಸ್ಯತ್ವದ ಹೊಸ ಸನ್ನದು ಎಂಬುದಾಗಿ ವಿವರಿಸಿದರು. 2 ಇಸ್ ದಿ ರೈಟ್ ಆನ್ಸರ್. 1927 ಬಟ್ಲರ್ ಸಮಿತಿಯ ಧ್ಯೇಯವು ಭಾರತ ಸರ್ಕಾರ ಮತ್ತು ಭಾರತೀಯ ಮಾಂಡಲಿಕ ರಾಜ್ಯಗಳ ನಡುವಿನ ಸಂಬಂಧವನ್ನು ಸುಧಾರಿಸುವುದು. ಭಾರತೀಯ ರಾಜ್ಯ ಸಮಿತಿಯು 1927 ಬಟ್ಲರ್ ಕಮಿಟಿಯನ್ನು ಸರ್ ಹೈಕೋರ್ಟ್ ಬಟ್ಲರ್ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಸ್ಥಾಪಿಸಿತು. ಇದು ಮಹಾನ್ ಶಕ್ತಿ ಮತ್ತು ರಾಜಕುಮಾರ ಸಂಸ್ಥಾನಗಳ ನಡುವಿನ ಸಂಬಂಧವಾಗಿತ್ತು. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯು 1977-78 ಜನತಾ ಪಕ್ಷದ ಸರ್ಕಾರದಿಂದ ಅಂತ್ಯಗೊಳಿಸಲ್ಪಟ್ಟಿತು? 5ನೇ ಪಂಚವಾರ್ಷಿಕ ಯೋಜನೆ. 5ನೇ ಪಂಚವಾರ್ಷಿಕ ಯೋಜನೆಯು 1977-78 ಜನತಾ ಪಕ್ಷದ ಸರ್ಕಾರದಿಂದ ಅಂತ್ಯಗೊಳಿಸಲ್ಪಟ್ಟಿತು. 2 ಈಸ್ ದಿ ರೈಟ್ ಆನ್ಸರ್. 5ನೇ ಪಂಚವಾರ್ಷಿಕ ಯೋಜನೆಯು 1978-80 ಅವಧಿಯಾಗಿದ್ದು ಇದು ಮೊರಾರ್ಜಿ ದೇಸಾಯಿಯವರು ಜನತಾ ಪಕ್ಷದಲ್ಲಿದ್ದಾಗ ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿತ್ತು. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವುದರ ನಡುವೆ ಪಾಕ್ ಕೊಲ್ಲಿಯು ನೆಲೆಸಿದೆ? ಗಲ್ಫ್ ಆಫ್ ಮನ್ನಾರ್ ಮತ್ತು ಬೇ ಆಫ್ ಬೆಂಗಾಲ್. ಮನ್ನಾರ್ ಕೊಲ್ಲಿ ಎಂಬುದು ಒಂದು ಆಳವಿಲ್ಲದ ಕೊಲ್ಲಿ. ಇದು ಹಿಂದೂ ಮಹಾಸಾಗರದ ಲಕ್ಯಾಡಿವ್ ಸಮುದ್ರದ ಭಾಗವಾಗಿದೆ. ಆಡಮ್ಸ್ ಬ್ರಿಡ್ಜ್ ಮನ್ನಾರಿನ ಗಲ್ಫ್ನಿಂದ ಪಾಕ್ ಜಲಸಂಧಿಯವರಿಗೆ ಬೇರ್ಪಟ್ಟಿದೆ. 2 ಈಸ್ ದಿ ರೈಟ್ ಆನ್ಸರ್. ಅಬಕಾರಿ ಸುಂಕ ಎಂದರೆ ಈ ಕೆಳಕಂಡುದರ ಮೇಲೆ ವಿಧಿಸುವ ತೆರಿಗೆ. ವಸ್ತುವಿನ ಉತ್ಪಾದನೆ. ಅಬಕಾರಿ ಸುಂಕವು ಪರೋಕ್ಷ ತೆರಿಗೆಯಾಗಿದೆ. ರಾಷ್ಟ್ರದೊಳಗೆ ಉತ್ಪಾದನೆಯಾದ ಸರಕುಗಳ ಮಾರಾಟದ ಮೇಲೆ ಅಬಕಾರಿ ಸುಂಕವನ್ನು ವಿಧಿಸಲಾಗುತ್ತದೆ. ಈ ತೆರಿಗೆಯು ಸರ್ಕಾರಕ್ಕೆ ಆದಾಯ ತರುವ ಅತಿದೊಡ್ಡ ಮೂಲವಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಮಧ್ಯಂತರ ಬಜೆಟ್ ಅನ್ನು ಹೀಗೂ ಕರೆಯುತ್ತಾರೆ, ವೋಟ್ ಆನ್ ಅಕೌಂಟ್ ಬಜೆಟ್. ಬಜೆಟ್ ಭಾರತದ ಸಂವಿಧಾನದ 116 ಉಪವಿಧಿ 2 ಪ್ರಕಾರ ವೋಟ್ ಆನ್ ಅಕೌಂಟ್ ಬಗ್ಗೆ ವಿವರಿಸುತ್ತದೆ. ಇದು ಸರ್ಕಾರದ ವೆಚ್ಚದ ಭಾಗವನ್ನು ಮಾತ್ರ ತಿಳಿಸುತ್ತದೆ. ಇದನ್ನು ಮಧ್ಯಂತರ ಬಜೆಟ್ ಎಂದು ಕರೆಯಲಾಗುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕಾಗಿ ನೀಡುವ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯು ವಾರ್ಷಿಕವಾಗಿ ಇವರಿಂದ ನೀಡಲ್ಪಡುವುದು. CSIR. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 45 ವರ್ಷದೊಳಗಿನ ವಿಜ್ಞಾನಿಗಳಿಗೆ ನೀಡುವ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನು 1958 ಸ್ಥಾಪಿಸಲಾಯಿತು. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ CSIR ಸಂಸ್ಥೆಯು ಇದನ್ನು ನೀಡುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ನಬಾರ್ಡ್ನ 3 ಪ್ರಧಾನ ಕಾರ್ಯಗಳೆಂದರೆ ಮರುಹಣ ನೀಡಿಕೆ, ಸಾಂಸ್ಥಿಕ ಬೆಳವಣಿಗೆ ಮತ್ತು ಕಕ್ಷಿದಾರ ಬ್ಯಾಂಕುಗಳ ಪರಿಶೀಲನೆ. ನಬಾರ್ಡ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ 1982 ಸ್ಥಾಪಿಸಲಾಯಿತು. ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಭಾರತದಲ್ಲಿ ಗ್ರಾಮೀಣ ಪ್ರದೇಶದ ಕೃಷಿ ಮತ್ತು ಆರ್ಥಿಕ ಚಟುವಟಿಕೆಗಳಿಗೆ ಹಣದ ಪೂರೈಕೆ ಕಾರ್ಯ ಮಾಡುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ನಗೀನ ಪುಷ್ಪಾಳಿಗಿಂತ ಉದ್ದ ಇದ್ದರೂ ಮನೀಷಾಳಷ್ಟು ಉದ್ದ ಇಲ್ಲ. ರೀನಾ ನಮಿತಾಗಿಂತ ಉದ್ದ ಇದ್ದಾಳೆ.
ಆದರೆ ಪುಷ್ಪಾಳಷ್ಟು ಉದ್ದ ಇಲ್ಲ. ಹಾಗಾದರೆ ಯಾರು ಅತಿ ಎತ್ತರ? ಮನೀಷಾ. 3 ಈಸ್ ದಿ ರೈಟ್ ಆನ್ಸರ್. ತ್ಯಾಜ್ಯದಿಂದ ಇಂಧನ ತಯಾರಿಕೆಯಲ್ಲಿ ಉಪಯೋಗಿಸುವ ತಂತ್ರಜ್ಞಾನ. ಬಯೋಮೆಥನೈಸೇಷನ್. ಬಯೋಮೆಥನೈಸೇಷನ್ ವಿಧಾನದಿಂದ ಇಂಧನ ತಯಾರಿಸಲಾಗುತ್ತದೆ. ಇತ್ತೀಚೆಗೆ ಇಂದೋರ್ನ ಕಾರ್ಪೊರೇಷನ್ನವರು ತ್ಯಾಜ್ಯದಿಂದ ತಯಾರಿಸಲಾಗುವ ಪ್ರಮುಖ ನೈಸರ್ಗಿಕ ಅನಿಲದಿಂದ ಬಸ್ಗಳನ್ನು ಓಡಿಸಲು ನಿರ್ಧರಿಸಿದ್ದಾರೆ. ಇದಕ್ಕಾಗಿ ಬಯೋಮೆಥನೈಸೇಷನ್ ಪ್ಲಾಂಟ್ ಅನ್ನು ಸ್ಥಾಪಿಸಿದ್ದಾರೆ. 4 ಈಸ್ ದಿ ರೈಟ್ ಆನ್ಸರ್. ವರ್ಮಿ ಕಾಂಪೋಸ್ಟಿಂಗ್ ಅನ್ನು ಮಾಡುವ ಜೀವಿಗಳು ಎರೆಹುಳು. ವರ್ಮಿ ಕಾಂಪೋಸ್ಟಿಂಗ್ ಎಂಬುದು ಕೃಷಿ ಮಣ್ಣನ್ನು ಹೆಚ್ಚು ಫಲವತ್ತಾಗಿ ಮಾಡುವ ಒಂದು ವಿಧಾನವಾಗಿದೆ. ಈ ವಿಧಾನದಲ್ಲಿ ಎರೆಹುಳುಗಳನ್ನು ಬಳಸಲಾಗುತ್ತದೆ. ಎರೆಹುಳು ಗೊಬ್ಬರದಲ್ಲಿ 16% ಸಾರಜನಕ, 2% ರಂಜಕ, 0.067% ಪೊಟ್ಯಾಸಿಯಂ ಅಂಶವಿರುತ್ತದೆ. ಎರೆಹುಳುಗಳನ್ನು ರೈತನ ಮಿತ್ರ ಎನ್ನುವರು. 2 ಈಸ್ ದಿ ರೈಟ್ ಆನ್ಸರ್. ಚಾಲುಕ್ಯರ ಸೈನ್ಯವು ಈ ಕೆಳಗಿನ ಯಾವ ಹೆಸರಿನಿಂದ ಗುರುತಿಸಿಕೊಂಡಿತ್ತು? ಕರ್ನಾಟಕ ಬಲ. ಕ್ರಿಸ್ತಶಕ 547ರಿಂದ 757ರ ತನಕ ಕರ್ನಾಟಕದಲ್ಲಿ ಮೊದಲು ವಿಶಾಲ ಸಾಮ್ರಾಜ್ಯ ಕಟ್ಟಿ ಆಳಿದವರು ಕಲ್ಯಾಣಿ ಚಾಲುಕ್ಯರು, ಮತ್ತು ಚಾಲುಕ್ಯರ ಸೈನ್ಯವನ್ನು ಕರ್ನಾಟಕ ಬಲ ಎಂದು ಕರೆಯುತ್ತಿದ್ದರು. ಅದು ಕಾಲುಪಡೆ, ಅಶ್ವಪಡೆ, ಗಜಪಡೆ, ಒಂಟೆಪಡೆ ಎಂಬ ಚದುರಂಗ ಬಲಗಳಿಂದ ಕೂಡಿತ್ತು. ಒಟ್ಟಾರೆ ಚಾಲುಕ್ಯರು ದಕ್ಷವಾದ ಹಾಗೂ ಸುಭದ್ರವಾದ ಆಡಳಿತ ಪದ್ಧತಿಯನ್ನು ರೂಪಿಸಿದ್ದರು. 2 ಈಸ್ ದಿ ರೈಟ್ ಆನ್ಸರ್. ಹುಮಾಯೂನ್ ನಾಮ ಪುಸ್ತಕದ ಕರ್ತೃ ಯಾರು? ಗುಲ್ಬದನ್ ಬೇಗಂ. ಹುಮಾಯೂನ್ ನಾಮವನ್ನು ಬರೆದಿದ್ದು ಗುಲ್ಬದನ್ ಬೇಗಂ. 1 ಈಸ್ ದಿ ರೈಟ್ ಆನ್ಸರ್. ನಂದಾದೇವಿ ಶಿಖರವು ಇದರ ಒಂದು ಭಾಗವನ್ನು ರೂಪಿಸುತ್ತದೆ. ಕುಮಾವು ಹಿಮಾಲಯ. ನಂದಾದೇವಿ ಪರ್ವತವು ಉತ್ತರಾಖಂಡ ರಾಜ್ಯದ ಕುಮಾವು ಹಿಮಾಲಯ ಪ್ರದೇಶದ ಋಷಿಗಂಗಾ ಕಣಿವೆಯ ಪಶ್ಚಿಮಕ್ಕೆ ಮತ್ತು ಗೋರಿಗಂಗಾ ಕಣಿವೆಯ ಪೂರ್ವಕ್ಕೆ ನೆಲೆ ನಿಂತಿರುವ ಭಾರತದ ಎರಡನೇ ಎತ್ತರದ ಪರ್ವತ ಶಿಖರವಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಪ್ರಥಮ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಶಿಕ್ಷಣದ ದಿನವನ್ನು ಈ ಕೆಳಗಿನ ಯಾವ ದಿನಾಂಕದಂದು ಆಚರಿಸಲಾಯಿತು? ಜನವರಿ 24. 2018ರ ಡಿಸೆಂಬರ್ 3ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಜನವರಿ 24ರಂದು ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಶಾಂತಿ ಮತ್ತು ಅಭಿವೃದ್ಧಿಯ ಶಿಕ್ಷಣದ ಆಚರಣೆಯನ್ನು ಘೋಷಿಸಲು ಅಂಗೀಕರಿಸಿತು. 2 ಈಸ್ ದಿ ರೈಟ್ ಆನ್ಸರ್. ವಾಂಡಿವಾಶ್ ಯುದ್ಧ ನಡೆದಿದ್ದು ಇವರ ನಡುವೆ, ಬ್ರಿಟಿಷರು ಮತ್ತು ಫ್ರೆಂಚರು. ವಾಂಡಿವಾಶ್ ಕದನವು 1760ರ ಜನವರಿ 22ರಂದು ಇಂಗ್ಲಿಷ್ ಸೇನಾನಿ ಸರ್ ಐರ್ಕೂಟ್ ಮತ್ತು ಫ್ರೆಂಚರ ಸೇನಾನಿ ಬುಸ್ಸಿಯ ನಡುವೆ ನಡೆಯಿತು. 2 ಈಸ್ ದಿ ರೈಟ್ ಆನ್ಸರ್. ಟೋಕನ್ ನಾಣ್ಯಗಳನ್ನು ಮೊಹಮ್ಮದ್ ಬಿನ್ ತುಗಲಕ್ ಜಾರಿಗೆ ತಂದದ್ದು ಈ ಕೆಳಗಿನ ಯಾವ ಕಾರಣದಿಂದ ಯಶಸ್ವಿಯಾಗಲಿಲ್ಲ? ಕೋಟಾ ಅಂದರೆ ಟೋಕನ್ ನಾಣ್ಯ ಚಲಾವಣೆಯ ವ್ಯಾಪಕತೆ. ಮೊಹಮ್ಮದ್ ಬಿನ್ ತುಗಲಕ್ಕನ್ನು ಮಂಗೋಲರ ದಾಳಿಯಿಂದ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ದೇವನಗರಿಗೆ ವರ್ಗಾಯಿಸಿದ್ದನು. ಇವನು ಬೆಳ್ಳಿ ಮತ್ತು ಬಂಗಾರದ ನಾಣ್ಯದ ಬದಲಾಗಿ ಚರ್ಮ ಮತ್ತು ತಾಮ್ರದ ನಾಣ್ಯಗಳನ್ನು ಜಾರಿಗೆ ತಂದನು. 2-3 ಈಸ್ ದಿ ರೈಟ್ ಆನ್ಸರ್. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.